ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭ ಮಂಜು ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ಅಣ್ಣೆ ಸೊಪ್ಪಿದ್ದಾಗ ಒಂದ್ಸಲ ಟ್ರೈ ಮಾಡಿ. ಸೊ ಅಣ್ಣೆ ಸೊಪ್ಪನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಬದನೆಕಾಯಿನ ತೊಗೊಂಡಿದ್ದೀನಿ, ನೀವು ಈ ಬದನೆಕಾಯಿ ಆದರೂ ತೊಗೊಳ್ಬೋದು, ಇಲ್ಲ ವಾಂಗಿಬಾತಿ ಯೂಸ್ ಮಾಡೋ ಬದನೆಕಾಯಿ ಆದರೂ ಪರವಾಗಿಲ್ಲ. ಸೊ ಮೆಣಸಿನ್ಕಾಯನ್ನ ನಾನು ಒಂದು ಕಡ್ಡಿನಲ್ಲಿ ಚುಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ಬೆಂಡೆಕಾಯಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನನಗೆ ಬೆಂಡೆಕಾಯಿ ತುಂಬ ಇಷ್ಟ, ಹಾಗಾಗಿ ನಾನು ಅಷ್ಟೊಂದು ತೊಗೊಂಡಿದ್ದೀನಿ. ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಸೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಟೊಮೊಟೊ ಯಾಕೆಂದರೆ ಮೊಸರು ಹುಳಿ ಇರುತ್ತಲ್ವ, ಹಾಗಾಗಿ ಏನು ತುಂಬ ಅವಶ್ಯಕತೆ ಇಲ್ಲ, ಒಂದು ಹಾಕ್ಕೊಂಡ್ರೆ ಸಾಕು. ಸೊ ಸೊಪ್ಪು ಮತ್ತು ಎಲ್ಲ ತರಕಾರಿಗಳನ್ನ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಇದಕ್ಕೇನು ಉಪ್ಪು ಹಾಕೋಂಥ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ಕಾಂಬಿನೇಷನ್ ಮುದ್ದೆ ಸೂಪರಾಗಿರುತ್ತೆ. ನಾನು ಮುದ್ದೆನ ಬೇಯಲಿಕ್ಕಿಟ್ಟಿದ್ದೆ. ಫಸ್ಟ್ ಆಫ್ ಆಲ್ ಇದಕ್ಕೆ ಮೊಸರು ಚೆನ್ನಾಗಿರಬೇಕು, ಗಟ್ಟಿಯಾಗಿರಬೇಕು, ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಮೊಸರು ಇದಕ್ಕೆ ಅಂತಲೇ ಹೆಪ್ಪಾಕಿಟ್ಕೊಂಡಿದ್ದೆ. ಸ್ವಲ್ಪ ಅದನ್ನು ನೀಟಾಗಿ ಕಟ್ಕೊಳ್ಬೇಕು, ಗಟ್ಟಿಯಾಗಿ ನೀರು ಹಾಕಬಾರ್ದು. ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಇದನ್ನು ನೀಟಾಗಿ ಕಡ್ದಿದ್ದಾದಮೇಲೆ ಮೊಸರಿಗೆ ಸ್ವಲ್ಪ ಉಪ್ಪು ಹಾಕಿ ಆ ಸೊಪ್ಪು ಬೆಂದಿರೋ ಸೊಪ್ಪನ್ನ ಮತ್ತು ತರಕಾರಿನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಆಲ್ರೆಡಿ ಎಲ್ಲದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಸೊಪ್ಪನ್ನು ಮತ್ತು ನಾವು ಬೇಯಕ್ಕಿಟ್ಟಿರುವಂಥ ತರಕಾರಿಗಳನ್ನೆಲ್ಲದನ್ನು. ಸೊ ಇವುಗಳ್ದು ಸಿಪ್ಪೆ ಎಲ್ಲ ತಕ್ಕೊಂಡ್ರೆ ನಾನು ನೀಟಾಗಿರುತ್ತೆ, ಯಾಕೆಂದರೆ ನಮಗೆ ತಿನ್ನಬೇಕಾದ್ರೆ ಸಿಪ್ಪೆ ಎಲ್ಲ ಬಾಯಿ ಸಿಕ್ಕರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಆಲೂಗೆಡ್ಡೆ ಆಗ್ಬೋದು, ಟೊಮೊಟೊ, ಬದನೆಕಾಯಿ ಇದ್ರದ್ದೆಲ್ಲ ಸಿಪ್ಪೆ ನೀಟಾಗಿ ಬರುತ್ತೆ. ನೋಡಿ, ನಾನು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ನೀಟಾಗಿ ಅದನ್ನು ಕಿವುಚಿದ್ರೆ ಚೆನ್ನಾಗಿರುತ್ತೆ. ಸೊಪ್ಪನ್ನ ನಾನು ಮೊಸರಿಗೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನು ಹಾಕಿದ್ದೀನಿ. ಸೊ ನಿಮಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟಲ್ಲಿ ನೀವು ಉಪ್ಪು ಹಾಕ್ಕೊಳ್ಬೋದು. ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕಿ ಅದೇ ಮೊಸರಿಗೆ ನಾನು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಒಂದು 10 ಮಿನಿಟ್ಸು ಆ ಸೊಪ್ಪಲ್ಲಿ, ಸೊಪ್ಪು ಆ ಒಂದು ಮೊಸರಲ್ಲಿ ನೆನೆಯಬೇಕು. ಆವಾಗ ಏನಾಗುತ್ತೆ, ಆ ಸೊಪ್ಪೆಲ್ಲ ಆ ಮೊಸರನ್ನು ಹೀರ್ಕೊಳ್ಳುತ್ತೆ, ಅದು ತಿನ್ನೋಕ್ಕೆ ಅದು ಟೇಸ್ಟೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಒಂದು 10 ಮಿನಿಟ್ಸು ಆ ಮೊಸರಲ್ಲಿ ನೆನೆ ಹಾಕೋದಕ್ಕೆ ಬಿಡಬೇಕು. ನಾನು ಎಲ್ಲ ಸೊಪ್ಪನ್ನು ನಾನು ಅದರೊಳಗಡೆಗೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಸೊಪ್ಪನ್ನ ಮಾತ್ರ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಸೊಪ್ಪನ್ನ ನಾವು ಆ ಒಂದು ಮೊಸರಲ್ಲಿ ಒಂದು 10 ಮಿನಿಟ್ಸ್ ಬಿಟ್ಟಾಗ ಅದೆಲ್ಲ ನೀಟಾಗಿ ಇರ್ಕೊಳ್ಳುತ್ತೆ. ಆಮೇಲೆ ಬೇಕಿದ್ರೆ ನಾವು ಅದನ್ನು ಸೊಪ್ಪನ್ನ ತೆಗೆದಿಟ್ಕೊಳ್ಬೋದು. ನನಗೆ ತುಂಬ ಇಷ್ಟವಾದಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು. ನಿಮಗೆ ಒಂದು ವಿಚಾರ ಶೇರ್ ಮಾಡಲೇಬೇಕು, ನಾನು ಫಸ್ಟ್ ಪ್ರೆಗ್ನೆಂಟಲ್ಲಿ ನಾನು ಡೆಲಿವರಿಗೆ ಹೋಗೋದಕ್ಕೂ ಮುಂಚೆ ನಾನು ಅಜ್ಜಿ ಕೈಲಿ ಮಾಡಿಸ್ಕೊಂಡು ಇದನ್ನು ತಿಂದು ಆಮೇಲೆ ನಾನು ಡೆಲಿವರಿಗೆ ಹೋಗಿದ್ದು. ಸೊ ಇದು ನನಗೆ ಅಜ್ಜಿ ಮಾಡಿಕೊಡ್ತಾಯಿದ್ರು, ಹಾಗಾಗಿ ನನಗೆ ಅವಾಗಿಂದನೂ ನನಗೆ ಈ ಒಂದು ಸಾಂಬಾರು ತುಂಬಾ ಇಷ್ಟ. ಸುಮಾರು ಜನ ನಾನು ಇದನ್ನು ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾರೆ, ಹೇಗೆ ಮಾಡಿದ್ರಿ ಅಂತಲೂ ಕೂಡ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿಕೊಂಡೆ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ಸೊ ಅವರು ಕೂಡ ಇದನ್ನು ಟೇಸ್ಟ್ ಮಾಡಲಿ ಅಂತ. ಸೊ ಈಗಿನ ಹೊಸ ಹೊಸ ರೆಸಿಪಿ ಜೊತೆಗೆ, ಸೊ ನಮ್ಮ ಅಜ್ಜಿ ತಾತ ರೆಸಿಪಿ ಮಾಡ್ತಿದ್ದಂಥ ಅವಾಗಿನ ರೆಸಿಪಿಗಳು ಕೂಡ ತುಂಬ ಚೆನ್ನಾಗಿರ್ತವೆ, ಆ್ಯಂಡ್ ಟೇಸ್ಟಿಯಾಗಿರ್ತವೆ. ಆದರೂ ಈ ಒಂದು ರೆಸಿಪಿ ಇಷ್ಟ ಆದರೆ, ಅಂದರೆ ನಮ್ಮ ಅಜ್ಜಿ ಮಾಡ್ತಿದ್ದಂಥ ಕೆಲವೊಂದು ರೆಸಿಪಿಗಳನ್ನ ನಾನು ಖಂಡಿತ ಹಾಕ್ತೀನಿ. ಸೊ ಕಮೆಂಟ್ ಮಾಡಿ, ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಆ ರೆಸಿಪಿಗಳನ್ನ ಹಾಕ್ತೀನಿ. ಸೊ ಈ ಥರ ಮೊಸರಿನಲ್ಲಿ ಒಂದು 10 ಮಿನಿಟ್ಸು ನೀಟಾಗಿ ಅದನ್ನ ಕಲಾಯಿಸ್ಬೇಕು, ಏಕೆಂದರೆ ಸೊಪ್ಪು ಹಾಕಿದಾಗ ಒಂದೇ ಕಡೆ ಇರುತ್ತೆ, ಸೊ ಎಲ್ಲ ಕಡೆ ನೀಟಾಗಿ ಅದು ಸ್ಪ್ರೆಡ್ ಆಗಬೇಕಲ್ವ, ಹಾಗಾಗಿ ಈ ಥರ ನೀಟಾಗಿ ಕೈ ಆಡಿಸ್ಬೇಕು. ಸೊ ಕೈ ಆಡಿಸಿ ನೀಟಾಗಿ ಬಿಡಬೇಕು. ಇದನ್ನು ಯಾವಾಗಾದರೂ ಅಣ್ಣೆ ಸೊಪ್ಪು ಇದ್ದಾಗ ಸೊ ಖಂಡಿತ ಮಾಡ್ಕೊಳ್ಳಿ. ಮತ್ತು ಅಣ್ಣೆ ಸೊಪ್ಪನ್ನ ನೀಟಾಗಿ ತೊಳಿಬೇಕು, ತುಂಬ ಮಣ್ಣಿರುತ್ತೆ. ಈಗ ನೋಡಿ, ಎಲ್ಲದನ್ನು ನಾನು ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ಇದನ್ನು ನೀಟಾಗಿ ಕಿವುಚಬೇಕು. ಸೊ ಬೆಂಡೆಕಾಯಿ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಯಾಕೆಂದರೆ ಅದು ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ, ಹಾಗಾಗಿ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ನಾವು ಮೊಸರಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಇಲ್ಲಾಂದರೆ ನೀವು ಕೆಲವೊಬ್ಬರು ಬೇಕಿದ್ರೆ ಇದನ್ನೆಲ್ಲ ಕಿವುಚ್ಕೊಂಡು ಬೆಂಡೆಕಾಯಿ ಲಾಸ್ಟಿಗೆ ಬೇಕಾದರೂ ಕಿವುಚ್ಕೊಳ್ಬೋದು, ಇದು ಆಪ್ಷನಲ್, ನನಗಿಷ್ಟ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಇಷ್ಟನ್ನು ಹಾಕಿ ನಾನು ಮಂತಲ್ಲಿ ಕಿವುಚ್ತಾ ಇದ್ದೀನಿ. ಕೈಯಲ್ಲೂ ಕೂಡ ಕಿವುಚ್ಬೋದು, ಆದರೆ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕೈ ಉರಿಯುತ್ತೆ, ಹಾಗಾಗಿ ನಾನು ಮಂತಲ್ಲೇ ನೀಟಾಗಿ ಕಿವುಚ್ಕೊಳ್ತೀನಿ. ಇನ್ನೊಂದು, ಆ ಮೆಣಸಿನ್ಕಾಯಿನ ನಾವು ಹಾಕಬೇಕಾದ್ರೆ ಸೊಪ್ಪಲ್ಲೆಲ್ಲ ಹರಡ್ಬಿಟ್ರೆ ನಮಗೆ ತಕ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಯಾವುದಾದ್ರೂ ಒಂದು ಕಡ್ಡಿಗಳಲ್ಲಿ ಈ ಥರ ಚುಚ್ಚಿ ಇಡೋದ್ರಿಂದ ನಮಗೆ ಮೆಣಸಿನ್ಕಾಯಿ ಈಸಿಯಾಗಿ ತಕ್ಕೊಳ್ಬೋದು, ಕಿವುಚೋದಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ, ಕಿವುಚದ ಮೇಲೆ ಈ ರೀತಿ ಬರುತ್ತೆ. ಸೊ ಬೆಂಡೆಕಾಯಿ ಹಾಕಿರೋದ್ರಿಂದ ಲೋಳೆ ಲೋಳೆ ಟೈಪ್ ಇರುತ್ತಲ್ಲ, ಸೊ ಮುದ್ದೆನಲ್ಲಿ ಹಿಂಗೆ ಅಜ್ಜಿ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಬಾಯಿ ಒಳಗಡೆ ಹೋಗೋದೇ ಗೊತ್ತಾಗಲ್ಲ, ನುಂಗೋದೇ ಗೊತ್ತಾಗಲ್ಲ, ಅಷ್ಟು ಸಾಫ್ಟಾಗಿ ಹೋಗುತ್ತೆ. ಹಾಗಾಗಿ ನನಗೆ ಬೆಂಡೆಕಾಯಿ ತುಂಬಾ ಇಷ್ಟ, ನನಗೂ ಇಷ್ಟ, ಅಮ್ಮನಿಗೂ ಇಷ್ಟ. ಸೊ ಹಾಗಾಗಿ ನಾನು ಬೆಂಡೆಕಾಯಿ ಜಾಸ್ತಿನೇ ಯೂಸ್ ಮಾಡ್ತೀನಿ.
ಸ್ವಲ್ಪ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಮೊಸರಿಗೆ ಹಾಕಿದ್ನಲ್ಲ ಅದೇ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಇದ್ರ ಜೊತೆನೇ ಕಿವುಚ್ಕೊಳ್ತಾ ಇದ್ದೀನಿ. ಅಂದರೆ ಇದ್ರ ಟೇಸ್ಟ್ ಒಂದು ಅಸಮಾಗಿರುತ್ತೆ. ಸೊ ಮೊಸರಲ್ಲಿ ಹಾಕಿರೋಂಥ ನಾನು ಸೊಪ್ಪನ್ನು ಒಂದು ತಟ್ಟೆಗೆ ಸ್ವಲ್ಪ ಹಿಂಡಬೇಕು, ಅದನ್ನ ಹಿಂಡ್ಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಒಂದು ಕಡೆ ಕಿವುಚಿರೋದು ರೆಡಿ ಆಗಿದೆ, ಒಂದು ಕಡೆ ಸೊಪ್ಪನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ನಂತರ ನಾವು ಅದನ್ನು ಕಿವುಚಿರೋದಕ್ಕೆ ಮೊಸರು ಹಾಕಿರ್ತೀವಲ್ಲ, ಅಂದರೆ ಸೊಪ್ಪನ್ನು ನಾವು ಹಾಕಿದ್ವಲ್ಲ, ಆ ಸೊಪ್ಪನ್ನು ತೆಗೆದಿಟ್ಕೊಂಡು ಅದೇ ಮೊಸರನ್ನು ಇದಕ್ಕೆ ಹಾಕಬೇಕು. ಕಿವುಚಿರೋ ಅಂಥ ತರಕಾರಿ ಎಲ್ಲ ಕಿವುಚಿದ್ವಲ್ಲ ಅದಕ್ಕೆ ಮೊಸರನ್ನು ಹಾಕಬೇಕು. ಸೊ ಅದನ್ನು ಹಾಕಿ ನೀಟಾಗಿ ಕಲಾಯಿಸ್ಕೊಂಡು ನಾವು ಈ ಟೈಮಲ್ಲಿ ಬೇಕಿದ್ರೆ ಟೇಸ್ಟನ್ನು ನೋಡ್ಬೋದು. ಉಪ್ಪು ಖಾರ ಯಾವುದಾದ್ರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಅದನ್ನಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು, ಉಪ್ಪು ಅಥವಾ ಖಾರ ಏನಾದರೂ ಹಾಕ್ಕೊಳ್ಬೋದು. ನೋಡಿ ಈ ಥರ ಆಗಿದೆ ಸೊಪ್ಪು. ನನಗೆ ವೀಡಿಯೋಸಲ್ಲಿ ಹೇಳಬೇಕಾದ್ರೆ ನನಗೆ ಬಾಯಿ ನೀರು ಬರ್ತಾ ಇತ್ತು. ಸೊ ಅಷ್ಟು ನನಗೆ ತುಂಬಾ ಇಷ್ಟವಾದಂಥ ರೆಸಿಪಿ ಇದು. ಸೊ ಖಂಡಿತ ಟ್ರೈ ಮಾಡಿ ಒಂದ್ಸಲ. ಸೊ ಟ್ರೈ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿಯಾಗಿದೆ. ನಿಮಗೇನಾದರೂ ಇದು ತುಂಬ ತಿನ್ನೋಕ್ಕಾಗ್ತಾಯಿಲ್ಲ ಅಂದರೆ ಬೇಕಿದ್ರೆ ನೀವು ಇದನ್ನು ಕೈಯಲ್ಲಿ ಹಿಂಡಿ ಕೆಲವೊಂದು ಸ್ವಲ್ಪ ದಪ್ಪ ದಪ್ಪಗಿರೋದು ಕೂಡ ಬೇಕಿದ್ರೆ ತೆಗಿಬೋದು. ಅಂದರೆ ಬದನೆಕಾಯಿ ಟೊಮೊಟೊ ಎಲ್ಲ ಕಿವುಚಿರ್ತೀವಲ್ಲ, ನೀವು ಅದನ್ನು ಬೇಕಿದ್ರೂ ಸ್ವಲ್ಪ ದಪ್ಪ ದಪ್ಪ ಇರೋ ತೆಗಿಬೋದು. ಬಟ್ ನನಗೆ ಹಂಗೆ ತೆಗಿಯೋದಕ್ಕೆ ಇಷ್ಟ ಆಗೋಲ್ಲ, ಈ ಥರನೇ ನನಗೆ ಇಷ್ಟ ಆಗುತ್ತೆ. ಸೊ ಗಟ್ಟಿಯಾಗಿ ಮುದ್ದೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹೊಸೊಬ್ಬರೇನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು. ಸೊ ಅದಾದಮೇಲೆ ಅಮ್ಮ ಉಪ್ಪಿನಕಾಯಿ ಮಾಡಿದ್ರು. ಅಮ್ಮ ಅಂತೂ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಸೂಪರಾಗಿ ಮಾಡ್ತಾರೆ. ನನ್ನ ರೆಸಿಪಿ ಏನು ತೋರಿಸಿಲ್ಲ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ಆಲ್ರೆಡಿ ನನ್ನ ಚಾನಲ್ಗಳಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಹಾಕಿದ್ದೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟು ನನಗೆ ಖಂಡಿತ ಬೇಕು. ಸೊ ಹಳೆ ರೆಸಿಪಿಗಳೇನಾದರೂ ಬೇಕಿದ್ದರೆ ಖಂಡಿತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋ ನೋಡ್ತಿರೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಒಂದು ಟೈಮನ್ನು ಕೊಟ್ಟು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ಹೀಗೆ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ. ಸೊ ನನಗೆ ಈ ರೀತಿ ರೆಸಿಪಿಗಳನ್ನ ಹಾಕ್ಲಿಕ್ಕೆ ತುಂಬ ಖುಷಿಯಾಗುತ್ತೆ. ಏಕೆಂದರೆ ಇದು ಟೇಸ್ಟನ್ನು ನಾವು ನೋಡಿರ್ತೀವಿ, ತಿಂದಿರ್ತೀವಿ. ಇದೇ ಟೇಸ್ಟು ಇದೇ ರೆಸಿಪಿಗಳನ್ನ ಬೇರೆಯವರು ಮಾಡಿ ನೋಡಬೇಕು, ತಿನ್ನಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಈ ಥರ ಹಳೆ ರೆಸಿಪಿಗಳನ್ನ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅಜ್ಜಿ ಹೇಳ್ಕೊಟ್ಟಂಥ ಸುಮಾರು ಸಾಂಬಾರುಗಳು, ಕೆಲವೊಂದು ಪಲ್ಯಗಳು, ಈ ಥರದ ರೆಸಿಪಿನ ಖಂಡಿತ ನನ್ನ ಚಾನಲಲ್ಲಿ ಮುಂದೆ ಅಪ್ಲೋಡ್ ಮಾಡ್ತೀನಿ. ಸೊ ಖಂಡಿತ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ, ನಾನು ಮಾಡ್ತಾ ಇರೋಂಥ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡೋವಂಥ ವಿಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟ್ಸ್ ಮಾಡಿ, ಅಥವಾ ಏನಾದರೂ ನಿಮಗೆ ಬೇಕಾಗಿರೋಂಥ ವಿಡಿಯೋಸ್ ಯಾವುದಾದ್ರೂ ಬೇಕಿತ್ತು ಅಂದರೂ ಕೂಡ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ನೆಕ್ಸ್ಟು ಅಮ್ಮ ಮಾಡೋವಂಥ ತುಂಬ ಚೆನ್ನಾಗಿ ಹಪ್ಪಳ ಮಾಡ್ತಾರೆ ಅಮ್ಮ, ನಾನು ಆ ರೆಸಿಪಿಗಳನ್ನ ಹಾಕ್ತೀನಿ. ಖಂಡಿತ ಮಿಸ್ ಮಾಡಿದೆ ವಿಡಿಯೋಸನ್ನು ನೋಡಿ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಷ್ಟೇ ಕೆಡದಂತೆ ಹೇಗೆ ಮಾಡಬೇಕು ಅನ್ನೋದು ನನ್ನ ಇನ್ನೊಂದು ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋ ವಿಡಿಯೋದಲ್ಲಿ ಹಾಕ್ತಿದ್ದೀನಿ, ಲಿಂಕ್ ಹಾಕ್ತೀನಿ. ಖಂಡಿತ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.